ನಮಸ್ಕಾರ ಶಿವಾಜಿ ಮಹಾರಾಜ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಆತನ ಶೌರ್ಯ ಮತ್ತು ಸಾಹಸಗಳು ಮತ್ತು ತ್ಯಾಗ ಗುಣ ಮತ್ತು ಕ್ಷಮಾಗುಣ ಇವು ಅವರಲ್ಲಿದ್ದಂತಹ ಒಂದು ಸದ್ಗುಣಗಳು ಈ ಸದ್ಗುಣಗಳ ಸಾಕಾರ ರೂಪಿಯಾಗಿರ್ತಕ್ಕಂತಹ ಶಿವಾಜಿ ಆತ ನಮ್ಮ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಚಾರ ಆಗಿದೆ ಇಂತಹ ಶಿವಾಜಿ ಯಾವಾಗಲೂ ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ಮೊದಲಿನಿಂದ ಚಿಕ್ಕಂದಿನಿಂದಲೂ ಒಂದು ಭಾವನೆ ಬೇರೂರಿತ್ತು ಏನು ಅಂದರೆ ತಾನು ಯಾವಾಗಲೂ ಸ್ವತಂತ್ರನಾಗಿರಬೇಕು ಯಾರಿಗೂ ತಲೆ ಬಾಗಬಾರ್ದು ಅಂತ ಆತ ತಲೆ ಬಾಗಿದ್ದು ತನ್ನ ತಾಯಿ ಮತ್ತು ತನ್ನ ಗುರುಗಳಿಗೆ ಮಾತ್ರ ಹೀಗಾಗಿ ಆತನಲ್ಲಿರ್ತಕ್ಕಂತಹ ಆ ಒಂದು ಸದ್ಗುಣಗಳು ಮತ್ತು ಬೇರೆಯವರ ಕೈ ಕೆಳಗೆ ನಾನು ಕೆಲಸ ಮಾಡಬೇಕು ಬೇರೆಯವರನ್ನು ಓಲೈಸಬೇಕು ಅಂತಕ್ಕಂತಹ ಮನೋಭಾವ ಅವರಿಗೆ ಕಿಂಚಿತ್ತೂ ಇರಲಿಲ್ಲ ಸ್ವತಂತ್ರವಾಗಿ ಜೀವನ ಮಾಡಬೇಕು ಸ್ವತಂತ್ರವಾಗಿ ಆಡಳಿತವನ್ನು ಮಾಡಬೇಕು ದೇಶದ ಜನರ ಸುಖ ಶಾಂತಿಗೆ ಶ್ರಮಿಸಬೇಕು ಅಂತಕ್ಕಂತಹ ಭಾವನೆಯನ್ನು ಹೊಂದಿರತಕ್ಕಂಥವರು ಶಿವಾಜಿ ಮಹಾರಾಜ್ ಒಮ್ಮೆ ಅವರು ತಮ್ಮ ರಾಜ್ಯ ವಿಸ್ತರಣೆಗೋಸ್ಕರವಾಗಿ ಕರ್ನಾಟಕದ ಮೇಲೆ ಒಂದು ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ ಬಂದಾಗ ಸ್ ಅದು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಅವರು ಬಳ್ಳಾರಿಗೆ ಬರ್ತಾರೆ ಬಳ್ಳಾರಿಯಲ್ಲಿ ಅವರ ಒಂದು ಸೈನ್ಯವನ್ನು ನೋಡಿ ಅಲ್ಲಿನ ರಾಜ ಮತ್ತು ರಾಣಿ ಇಬ್ಬರಿಗೂ ಸಹ ಅಧೀರರಾಗ್ತಾರೆ ಆದರೂ ಸಹ ಅವರು ಧೈರ್ಯವಾಗಿ ಶಿವಾಜಿಯೊಡನೆ ಹೋರಾಡ್ತಾರೆ ಆ ಯುದ್ಧದಲ್ಲಿ ಶಿವಾಜಿ ಗೆಲ್ತಾನೆ ಗೆದ್ದಾಗ ಆತ ಅಲ್ಲಿನ ಸಿಂಹಾಸನವನ್ನು ಏರಿ ಅಲ್ಲಿನ ಆಗುಹೋಗುಗಳ ಬಗ್ಗೆ ವಿಚಾರಣೆಯನ್ನು ಮಾಡಬೇಕಾದ್ರೆ ಆತ ಹೇಳ್ತಾನೆ ಇಲ್ಲಿನ ಒಂದು ಈ ರಾಜ್ಯದ ಮಹಾರಾಣಿ ಇದಾರಲ್ಲ ಕರ್ಕಂಬನ್ನಿ ಅಂತ ಆವಾಗ ಮಹಾರಾಣಿಯನ್ನು ಬಂಧಿಸಿ ಆ ಶಿವಾಜಿ ಆಸ್ಥಾನಕ್ಕೆ ಕರೆತರ್ತಾರೆ ಆವಾಗ ಶಿವಾಜಿ ಆಸ್ಥಾನಕ್ಕೆ ಬಂದಂತಹ ಮಹಾರಾಣಿ ಶಿವಾಜಿಯನ್ನು ಕುರಿತು ಈ ರೀತಿ ಹೇಳ್ತಾರೆ ನೋಡಿ ನೀವು ನನ್ನ ರಾಜ್ಯವನ್ನು ಗೆದ್ದಿದ್ದೀರಿ ನನ್ನ ಕೋ ನನ್ನ ಪೂರ್ತಿ ಇಡೀ ರಾಜ್ಯ ನಿಮ್ಮ ಅಧೀನವಾಗಿದೆ ಹೀಗಾಗಿ ನಾನು ಅಸಹಾಯಕಳಾಗಿದ್ದೇನೆ ನನ್ನನ್ನು ನೀವು ಈಗ ಒಧಿಸಬೇಕು ನನಗೆ ಮರಣದಂಡನೆಯನ್ನು ಕೊಡಬೇಕು ಯಾಕೆಂದರೆ ನಾನು ನಿಮ್ಮ ವಿರುದ್ಧ ಹೋರಾಡಿರ್ತಕ್ಕಂಥದ್ದು ಇದು ಯುದ್ಧ ಧರ್ಮನೂ ಹೌದು ಅದಕ್ಕೆ ನಾನು ಸಂತೋಷದಿಂದ ನನ್ನ ಪ್ರಾಣವನ್ನು ನೀಡೋದಕ್ಕೆ ನಾನು ಸಿದ್ಧಳಾಗಿ ನಿಂತಿದ್ದೀನಿ ಅಂತ ಹೇಳಿದಾಗ ಶಿವಾಜಿಗೆ ತುಂಬ ಆಶ್ಚರ್ಯವಾಗುತ್ತೆ ಯಾರಾದರೂ ಆ ರೀತಿಯ ಒಂದು ಸಂದರ್ಭದಲ್ಲಿ ಅಂತಹ ವಾತಾವರಣದಲ್ಲಿ ತನಗೆ ಕ್ಷಮೆಯನ್ನು ಕೊಡಬೇಕು ಅಂತ ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕನ್ನಡ ನಾಡಿನ ಈ ಹೆಣ್ಣುಮಗಳು ಇಷ್ಟು ಧೈರ್ಯವಾಗಿ ತನಗೆ ಮರಣದಂಡನೆಯನ್ನು ಕೊಡು ಅಂತ ಕೇಳಿದಾಗ ಆತನಿಗೆ ಆಕೆಯ ಧೈರ್ಯವನ್ನು ಬಹಳವಾಗಿ ಮಿಚಿತಾರೆ ಆ ಶಿವಾಜಿ ಶಿವಾಜಿ ತನ್ನ ಸಿಂಹಾಸನದಿಂದ ಇಳಿದು ಬಂದು ಆ ಮಹಾರಾಣಿ ಎದುರಿಗೆ ಬಂದು ನಿಂತ್ಕೊಂಡು ಆಕೆಯ ಕಾ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಾರೆ ಹೇಳ್ತಾನೆ ಶಿವಾಜಿ ನನ್ನ ತಾಯಿಯನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನನ್ನ ತಾಯಿಗೆ ಇರ್ತಕ್ಕಂಥ ಸದ್ಗುಣಗಳನ್ನು ನಾನು ನೋಡ್ತಾ ಇದ್ದೀನಿ ನಮ್ಮ ತಾಯಿಯ ಮ ಮುಖದಲ್ಲಿದ್ದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ನೋಡ್ತಾ ಇದ್ದೀನಿ ಹೀಗಾಗಿ ನನಗೆ ನಿಮ್ಮ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಬಂತು ನಿಮ್ಮಂಥವ್ರನ್ನು ನಾನು ಶಿಕ್ಷಿಸಿದರೆ ನಿಮ್ಮಂಥವ್ರನ್ನು ನಾನು ಬಲಿ ತೆಗೆದುಕೊಂಡ್ರೆ ಇದು ಆ ಪರಮಾತ್ಮ ನನಗೆ ಮೆಚ್ಚಲ್ಲ ನಿಮ್ಮಂತಹ ವೀರ ನಾರಿಯರಿರೋದ್ರಿಂದ ನಮ್ಮ ನಾಡು ಎಷ್ಟೋ ಸುಭಿಕ್ಷವಾಗಿದೆ ಅಂತಂದು ಹೇಳಿದಾಗ ಆಕೆಗೆ ಎಂತಹ ಒಂದು ಭಾವನೆ ಬರುತ್ತೆ ಅಂತಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಆಕೆ ಹೇಳ್ತಾರೆ ನೋಡಿ ಶಿವ ಶಿವಾಜಿ ಮಹಾರಾಜ್ ನಿಮ್ಮ ಬಗ್ಗೆ ನಾನು ಹೆಚ್ಚು ವಿಚ ವಿಚಾರಗಳನ್ನು ತಿಳ್ಕೊಂಡಿದ್ದೆ ನಿಮ್ಮ ಕ್ಷಮಾಗುಣಗಳ ಬಗ್ಗೆ ನಾನು ಕೇಳಿ ತಿಳಿದಿದ್ದೆ ಆದರೆ ಇವತ್ತು ಸ್ವತಃ ನಾನು ನೋಡ್ತಾ ಇದ್ದೀನಿ ನಿಮ್ಮಲ್ಲಿರ್ತಕ್ಕಂತಹ ಈ ಸದ್ಗು ಸದ್ಭಾವನೆ ಸದ್ಗುಣಗಳು ನನ್ನ ಮನಸ್ಸನ್ನು ತುಂಬ ಬಿಟ್ಟಿದೆ ನಿನಗೆ ಯಾವ ಶುಭವಾಗಲಿ ನಿನ್ನ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಲಿ ನಿನಗೆ ದಿಗ್ವಿಜಯವಾಗಲಿ ಅಂತಂದು ಆಕೆ ಮನದುಂಬಿ ಹಾರೈಸ್ತಾಳೆ ಆವಾಗ ಶಿವಾಜಿ ಆ ರಾಜ್ಯವನ್ನು ಆ ಮಹಾರಾಣಿಗೆ ಒಪ್ಪಿಸಿ ತಾನು ಮುಂದೆ ನಡೀತಾನೆ ಇದು ಶಿವಾಜಿಯ ಒಂದು ತ್ಯಾಗ ಭಾವನೆಯನ್ನು ಮತ್ತು ಆತ ಸ್ತ್ರೀಯರ ಬಗ್ಗೆ ಇದ್ದಿದ್ದಂತಹ ಒಂದು ಗೌರವವನ್ನು ನಮಗೆ ಸೂಚಿಸುತ್ತೆ ಇಂತಹ ಸದ್ಗುಣಗಳನ್ನು ನಾವು ಪಡೀಬೇಕು ಅವುಗಳನ್ನು ಅನುಸರಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಆಗಿದ್ದಾಗ ಮಾತ್ರ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ವೈಭವ ಮತ್ತು ನಮ್ಮ ಭಾರತದ ಕೀರ್ತಿ ದಿ ದಶ ದಿಕ್ಕುಗಳಲ್ಲಿ ಹರಡದಕ್ಕೆ ಸಾಧ್ಯವಾಗುತ್ತೆ ಇಂತಹ ಸದ್ಗುಣಗಳು ಇದ್ದುದರಿಂದನೇ ಶಿವಾಜಿ ಅನೇಕರಿಗೆ ಆದ ಸ್ಫೂರ್ತಿದಾಯಕವಾಗಿದ್ದ ಇವತ್ತೂ ಸಹ ಶಿವಾಜಿ ಮಹಾರಾಜ್ ಎಲ್ಲ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅವರಲ್ಲಿದ್ದಂತಹ ಇಂತಹ ಸದ್ಗುಣಗಳ ಸರಮಾಲೆನೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು Namaskaram.